ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದೆ. ಸಾರ್ವಜನಿಕವಾಗಿ ಮಹಿಳೆಯ ಬಟ್ಟೆ ಹರಿದು ಹಾಕಿ ಹಲ್ಲೆಯನ್ನು ನಡೆಸಲಾಗಿದೆ. ಮಗಳು ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ ಅಂತ ಆರೋಪಿಸಿ ಹಲ್ಲೆಯನ್ನು ನಡೆಸಲಾಗಿದೆ. ಮನೆಗೆ ನುಗ್ಗಿ ತಾಯಿ ಮಗಳ ಮೇಲೆ ಹಲ್ಲೆಯನ್ನ ಮಾಡಿ ಈ ಒಂದು ಅಟ್ಟಹಾಸವನ್ನು ಮೆರೆದಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೊಂದು ಅಮಾನವೀಯ ಘಟನೆ ನಡೆದಿದ್ದು, ಸಾರ್ವಜನಿಕವಾಗಿ ಮಹಿಳೆಯ ಬಟ್ಟೆ ಹರಿದು ಹಾಕಿ ಹಲ್ಲೆಯನ್ನು ನಡೆಸಲಾಗಿದೆ. ಏನು ಬೆಳಗಾವಿಯ ವಡರವಾಡಿಯಲ್ಲಿ ಈ ಒಂದು ಕೃತ್ಯ ನಡೆದಿದ್ದು, ಈ ಒಂದು ಘಟನೆಯ ಸಂಬಂಧ ಮಗಳು ವೇಶ್ಯಾವಾಟಿಕೆ ಮಾಡ್ತಿದ್ದಾಳೆ ಎಂದು ಆರೋಪಿಸಿ ಹಲ್ಲೆಯನ್ನು ನಡೆಸಲಾಗಿದೆ. ಈಗ ಮನೆಗೆ ನುಗ್ಗಿ ಎಳೆದು ತಂದು ತಾಯಿ ಮಗಳ ಮೇಲೆ ಹಲ್ಲೆಯನ್ನು ಮಾಡಿ ಈ ಒಂದು ಅಟ್ಟಹಾಸವನ್ನ ಬೆಳಗಾವಿಯಲ್ಲಿ ನಡೆದಿದ್ದು, ಮನೆಯ ಪಕ್ಕದ ಆಸ್ಟೇಕರ ಕುಟುಂಬದಿಂದ ಈ ಒಂದು ಹಲ್ಲೆ ನಡೆದಿದೆ ಎಂಬ ಆರೋಪವಿದೆ. ಸಾರ್ವಜನಿಕವಾಗಿ ವೃದ್ಧೆಯ ಬಟ್ಟೆಯ ಹರಿದು ಹಾಕಿ ಅಮಾನವೀಯತೆಯ ಘಟನೆ ನಡೆದಿದೆ. ಇದರ ಸಂಬಂಧ ಇಲ್ಲದವರು ಮನೆಗೆ ಬಂದು ಹೋಗ್ತಿದ್ದಾರೆ, ಯಾರ್ಯಾರು ಮನೆಗೆ ಬಂದು ಹೋಗ್ತಿದ್ದಾರೆ ಎಂಬ ದೂರಿನ ಆಧಾರದ ಮೇಲೆ ವೇಶ್ಯಾವಾಟಿಕೆ ದಂಧೆ ಮಾಡ್ತಾ ಇದ್ದೀರಿ ಅಂತ ಅಮಾನವೀಯವಾಗಿ ವರ್ತಿಸಿ ಹಲ್ಲೆಯನ್ನ ನಡೆಸಿದ್ದಾರೆ. ತಾಯಿ ಮಗಳನ್ನ ಮನೆಯಿಂದ ಬಿಡಿಸಲು ಈ ರೀತಿ ಸುಖ ಸುಮ್ಮನೆ ಜಗಳ ತೆಗೆದು ಹಲ್ಲೆಯನ್ನ ಮಾಡಿರುವುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಈಗ ತಮಗೆ ಜೀವ ಭಯ ಇದೆ, ರಕ್ಷಣೆ ನೀಡಿ ಎಂದು ತಾಯಿ ಮತ್ತು ಮಗಳು ಮನವಿಯನ್ನ ಮಾಡಿದ್ದಾರೆ. ಈಗ ಪುಟ್ಟ ಬಾಲಕಿ ಜೊತೆ 4 ವರ್ಷದಿಂದ ವಾಸವಾಗಿರುವ ಮೂವರು ಅವರು ಹಲ್ಲೆ ಬಳಿಕ ನ್ಯಾಯಕ್ಕಾಗಿ 2 ದಿನ ಮಾಳಮಾರುತಿ ಠಾಣೆಗೆ ಅಲೆದಿದ್ರೂ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ಮನೆಗೆ ನುಗ್ಗಿ ಹಲ್ಲೆ ಮಾಡಿ ಬಟ್ಟೆ ಹರಿದು ಹಾಕುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿರುವುದರಿಂದ ಸೋಮವಾರ ಸಂಜೆ ಮನೆ ಬಿಟ್ಟು ರಕ್ಷಣೆ ನೀಡಿ ಅಂತ ರಾಜು ಸೇಠ್ ಬೆಳಗಾವಿಯ ಉತ್ತರ ಶಾಸಕರು ಅವರ ಮುಂದೆ ಹೋಗಿ ಆದಂತಹ ಅನ್ಯಾಯದ ಬಗ್ಗೆ ಹೇಳಿಕೊಂಡ್ರು. ಈಗ ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ ಬಳಿಕ FIR ದಾಖಲಾಗಿದೆ. ನಿನ್ನೆ ರಾತ್ರಿ 3 ಜನ ವಿರುದ್ಧ FIR ದಾಖಲಿಸಿದ ಪೊಲೀಸರು BNS ಕಾಯ್ದೆ ಅಡಿಯಲ್ಲಿ 115(2) ಹಾಗೂ 3(5), 331 ಸೆಕ್ಷನ್ ಅಡಿ, 352, 74 ಸೆಕ್ಷನ್ಗಳಲ್ಲಿ ಪ್ರಕರಣ ದಾಖಲಿಸಿಕೊಂಡು ಮಾಳಮಾರುತಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಗನ ಜೊತೆ ಮಾತಾಡಿರ್ತಾರ ಪೊಲೀಸ್, ಅವ್ರಿಗೆ ಇನ್ಕ್ವೈರಿ ಮಾಡಿ ಗುಡಿ ಕ್ಯಾಮೆರಾ ಇದಾರಿ, ಅದ್ರಲ್ಲಿ ಅವ್ರ ನಂಗ ತೋರಿಸ್ಕೊಡ್ಬೇಕ್ರಿ 50 ಜನ ಬರ್ತಾ ಇದಾರ, ಯಾಕಂದ್ರೆ ನನ್ನ 2 ಮಕ್ಕಳಿದಾವ್ರಿ. ಇದೇ ತರ ನನ್ ಇನ್ನ ಎಷ್ಟು ಜನ ಆರೋಪ ಕೊಡ್ಬೋದ್ರಿ ಸರ್? ನಾನ್ ನಿಯತ್ತಾಗಿ ಬದುಕಿ ನನ್ ಈ ತರ ಮಾತಾಡ್ತಾ ಇದ್ದೀನಿ. ತಾಯಿಗೆ ಅನ್ನೋದು ಈ ತಾಯಿ ತಾಯಿನೇ ಕುಂತಾಳಲ್ಲಿ, ಆ ತಾಯಿಗೆ ಅನ್ನೋದು ನಮ್ಗೆ ಮುತ್ತಿದ್ದಾವೆ ಕೊಳ್ಳಲ್ಲಿ ಎಲ್ಲ ಮುಂದ. ನಾ ಜಗಳಕ್ ಹೋದ್ರು ಆಕೆ ವಿಷ ಇದ್ದಾಳೆ, ಅಲ್ಲಿ ಇಲ್ಲಿ ಹೋಗಿದ್ದಾಳೆ, ಈ ತರ ಮಾತಾಡ್ತಾ. ಸಂಖ್ಯೆ ಆಗಿ ಸಂಖ್ಯೆ ಆಗಿ